ನಾನು ನಿಮ್ಮ ಗಾಳೇಶ್ ಆಚಾರ್. ಯಾರೆಲ್ಲ ನನ್ನ ಒಂದು ಚಾನೆಲ್ನ ಇದೇ ಮೊದಲೇ ಬಾರಿ ನೋಡ್ತಾ ಇದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಹಾಗೆ ಬೆಲ್ ಐಕನ್ನ ಪ್ರೆಸ್ ಮಾಡಿ ಅಂತ ಹೇಳ್ತಾ ಈ ಒಂದು ವಿಡಿಯೋಸ್ಗೆ ನಾನು 100 ಲೈಕ್ನ ಎಕ್ಸ್ಪೆಕ್ಟ್ ಮಾಡ್ತಾ ಇದ್ದೀನಿ ಫ್ರೆಂಡ್ಸ್. ದಯವಿಟ್ಟು ಲೈಕ್ ಮಾಡಿ ಸ್ನೇಹಿತರೆ, ನಿಮ್ಮ ಒಂದು ಲೈಕ್ ನನಗೆ ತುಂಬ ಅವಶ್ಯಕತೆ ಇದೆ. ನಿಮ್ಮ ಒಂದು ಲೈಕ್ ನನಗೆ ಇನ್ನೂ ಹೆಚ್ಚೆಚ್ಚು ವಿಡಿಯೋ ಮಾಡೋದಕ್ಕೆ ಉತ್ಸಾಹ ಕೊಡುತ್ತೆ ಅಂತ ಹೇಳ್ತಾ ಇವತ್ತಿನ ಟಾಪಿಕ್ ಏನಪ್ಪಾ ಅಂದರೆ ಸುಮಾರು ಜನ ಕ್ವಶನ್ ಏನು ಗೊತ್ತಾ, ನಾನು ಫಿಸಿಕಲಿ ಡ್ಯಾಮೇಜ್ಡ್, ಕಿವಿ ಹಂಗಾಗಿದೆ, ಕಾಲು ಹಂಗಾಗಿದೆ, ಕತ್ತಂಗಾಗಿದೆ, ಕೈ ಉಳ್ಕೊಂಡಿದೆ, ನಾವು ಏನು ಒಂದು ಫಿಲಮ್ ಫೀಲ್ಡಲ್ಲಿ ಅಥವಾ ಆಡಿಷನ್ ಕೊಡ್ಬೋದಾ, ನಮಗೆ ಚಾನ್ಸಸ್ ಇರುತ್ತಾ ಅಂತ ಸುಮಾರು ಜನಗಳ ಒಂದು ಕ್ವಶನ್ನು ಇದೆ. ಸೊ ಇವತ್ತು ಇದನ್ನು ಉಡಿಶ್ ಮಾಡೋಣ, ಕ್ಲಿಯರ್ ಮಾಡೋಣ ಫ್ರೆಂಡ್ಸ್. ಸೊ ಇದನ್ನ ಫಿಸಿಕಲ್ ಮತ್ತು ಮೆಂಟಲ್ ಮತ್ತು ಸೋಷಿಯಲ್ ಆಗಿ ತಗೋತಿದ್ದೀನಿ. ಅಲ್ಲಿ ಫಿಸಿಕಲ್ ಒಂದು ಸ್ವಲ್ಪ ಹೆಲ್ತಿಂದ ತುಂಬ ಚೆನ್ನಾಗಿ ಫಿಸಿಕಲಿ ನೋಡಿ, ಫಿಸಿಕಲ್ ಹೆಲ್ತ್, ಮೆಂಟಲ್ ಹೆಲ್ತ್ ಆ್ಯಂಡ್ ಸೋಷಿಯಲ್ ಹೆಲ್ತ್, ಏನೋ ಎಲ್ಲೋ ಮೆಡಿಕಲಲ್ಲಿ ಓದಿದ್ದೆ ಇದನ್ನು. ಓಕೆ, ಫಿಸಿಕಲ್ ಹೆಲ್ತ್ ನೋಡಿ, ಫಿಸಿಕಲ್ ಈಗ ನೋಡಿ ಫಿಸಿಕಲ್ ಆಗಿ ಕೈ ಕಾಲಿಗೆಲ್ಲ ಏಟಾಗಿದೆ ಅಂದರೆ ನೀವು ಫಸ್ಟ್ ಆಡಿಷನ್ ಅಟೆಂಡ್ ಮಾಡಿ. ಓಕೆ, ಫಸ್ಟು ನೀವು ಆಡಿಷನ್ ಅಟೆಂಡ್ ಮಾಡಿದ್ಮೇಲೆ ಅವ್ರು ನಿಮ್ಮನ್ನು ನೋಡ್ತಾರಲ್ವಾ, ನಿಮ್ಮನ್ನು ನೋಡಿದಾಗ ಏನಾಗುತ್ತೆ ಅವ್ರಿಗೆ ಗೊತ್ತಾಗುತ್ತೆ ನೀವು ಹೇಗಿದ್ದೀರಾ. ಓ, ಈ ಥರ ಒಂದು ಕ್ಯಾರೆಕ್ಟರ್ ಬೇಕು, ಆ ಒಂದು ಫಿಲಮಲ್ಲಿ ಆ ಒಂದು ಸೀರಿಯಲಲ್ಲಿ ನೀವು ಪರ್ಫಾರ್ಮೆನ್ಸ್ನ ತುಂಬ ಚೆನ್ನಾಗಿ ಕೊಟ್ಟಿದ್ರೆ, ಆ ಒಂದು ಕ್ಯಾರೆಕ್ಟರ್ಗೆ ನೀವು ಸೂಟ್ ಆಗಿದ್ದರೆ ನಿಮ್ಮನ್ನು ಪಕ್ಕ ತೊಗೊಳ್ತಾರೆ. ನೀವು ಕುಂಟಾಗಿದ್ರೇನು ಏನು ಇದಾಗಿದ್ರೇನು ಅಂದರೆ ಒಂದು ಸ್ವಲ್ಪ ಅವ್ರಿಗೆಲ್ಲೋ ಅವ್ರ ಕಡೆಯಿಂದ ಯೋಚನೆ ಮಾಡ್ತಾರೆ, ಇವ್ರಿಗೆ ದಿನ ಪಿಕಪ್ ಡ್ರಾಪ್ ಮಾಡೋಕ್ಕೆ ನಮ್ಗೆ ಕಷ್ಟ ಆಗುತ್ತಾ, ಅಥವಾ ಇವ್ರು ಸರಿಯಾಗಿ ಮತ್ತೆ ಹಾಸ್ಪಿಟಲ್ ಹೋದ್ರೆ ಅಥವಾ ಎಲ್ಲಾದ್ರೂ ಕೈ ಕೊಟ್ಬಿಟ್ರೆ ಅನ್ನೋ ಯೋಚನೆ ಮಾಡ್ತಾರೆ. ನೀವು ಅವ್ರಿಗೆ ಕಾನ್ಫಿಡೆಂಟ್ ಆಗಿ ಹೇಳಿ ನಿಮ್ಮ ಒಂದು ಫಿಸಿಕಲ್ನ ಒಂದು ಹೆಲ್ತ್ ಬಗ್ಗೆ ಫಿಟ್ ಆಗಿದ್ದೀರಾ. ಆಮೇಲೆ ಇನ್ನೊಂದು, ನೀವೇನಾದರೂ ಡ್ಯಾಮೇಜ್ ಫಿಸಿಕಲಾಗಿ ಡ್ಯಾಮೇಜ್ ಮಾಡ್ಕೊಳ್ಳೋಕ್ಕೂ ಮುಂಚೆ ನಾವುಗಳು ಕಲಾವಿದರು ಆಗಬೇಕು ಅನ್ನೋರು ಆದವರು ಏನು ಮಾಡಬೇಕು ಅಂದರೆ ನಮ್ಮ ಒಂದು ಬಾಡಿನ ನಾವು ನೀಟಾಗಿ ನೋಡ್ಕೋಬೇಕು. ನಮ್ಮ ಒಂದು ಬಾಡಿನೇ ನಮಗೆ ಬಂಡವಾಳ. ಸೊ ನೀಟಾಗಿ ನಿಮ್ಮ ಬಾಡಿ ಅಂದರೆ ಗುಡಿ ಥರ ನೋಡ್ಕೋಬೇಕು ನಮ್ಮ ಒಂದು ಬಾಡಿನ ಅಲ್ವಾ. ಸೊ ಕೇರ್ಫುಲಿ ಆಗಿರಿ, ಯಾಕೆಂದರೆ ಒಂದು ಒಂದು ನಮ್ಮ ಒಂದು ಬಾಡಿ ಪಾರ್ಟ್ಸ್ ಡ್ಯಾಮೇಜ್ ಆದರೆ ತಿರ್ಗಾ ಅದು ಒರಿಜಿನಲ್ ಆಗಲ್ಲ. ಸೊ ಬಿ ಕೇರ್ಫುಲಿ, ಫೈನ್. ದೆನ್ ಓಕೆ, ಸೆಕೆಂಡ್ ಒನ್ ಬಂದುಬಿಟ್ಟು ಮೆಂಟಲಿ ಹೆಲ್ತ್. ಮೆಂಟಲಿ ಪರ್ಫೆಕ್ಟ್ ಆಗಿರೋಣ. ಆಡಿಷನ್ಗೆ ಹೋಗ್ತೀವಿ, ನಾನು ಮಾಡ್ತೀನಿ ಕ್ಯಾರೆಕ್ಟರ್ ಮಾಡ್ತೀನಿ, ನನಗೆ ನೀಟಾಗಿ ಆ್ಯಕ್ಟಿಂಗ್ ಬರುತ್ತೆ, ಹಂಗಾಗಿ ಬಂದಿಲ್ಲ ಅಂದರೆ ಕಲ್ತ್ಕೊಳ್ಳಿ, ಕಾನ್ಫಿಡೆಂಟ್ ಆಗಿರಿ, ಮೆಂಟಲಿ ಫಿಟ್ ಆಗಿರಿ. ಒಂದಲ್ಲ ಒಂದು ಕಡೆ ನಿಮ್ಮ ಒಂದು ಕಷ್ಟಕ್ಕೆ ಪ್ರತಿಫಲ ಪಕ್ಕ ಸಿಗುತ್ತೆ. ಓಕೆ, ಸೊ ಜೊತೆಗೆ ಇನ್ನೊಂದು ಹೇಳಕ್ಕೆ ಇಷ್ಟಪಡ್ತೀನಿ, ನಿಮ್ಮ ಒಂದು ಸೈಡ್ ಇನ್ಕಮ್ ಇರಲೇಬೇಕು, ಇದ್ರ ಮೇಲೆ ಡಿಪೆಂಡ್ ಆಗಕ್ಕೆ ಹೋಗಬೇಡಿ. ನನ್ನ ಒಂದು ಪರ್ಸ್ನಲ್ ಅಡ್ವೈಸ್. ನೀವು ಜಾಬ್ ಮಾಡ್ತಿರ್ತೀರಾ ಅಥವಾ ಏನಾದರೂ ಓನ್ ಬಿಸ್ನೆಸ್ ಮಾಡ್ತಿದ್ದೀರಾ ಅಥವಾ ಏನಾದರೂ ಆನ್ಲೈನ್ ನೆಟ್ವರ್ಕಿಂಗ್, ವಾಟ್ ಎವರ್ ಸೈಡ್ ಇನ್ಕಮ್ನ ಇಟ್ಕೊಂಡಿರಿ. ಹಾಗೆ ಈ ಒಂದು ಇದನ್ನು ಟ್ರೈ ಮಾಡ್ತಾ ಇರಿ. ಫಿಲಮ್ ಫೀಲ್ಡರು ಆಡಿಷನ್ ಇರ್ಬೋದು, ಮೂವೀಸ್ಗಳಿರ್ಬೋದು, ಟ್ರೈ ಮಾಡ್ತಾ ಇರಿ. ಯಾಕೆಂದರೆ ನಮಗೆ ಇನ್ಕಮ್ ದುಡ್ಡು ಇದ್ದರೆ ಒಳ್ಳೆಯದು, ಗೊತ್ತಲ್ವಾ. ಬೆಂಗಳೂರು ನಮ್ಮ ಬೆಂಗಳೂರು, ಸೊ ದುಡ್ಡಿಲ್ಲ ಅಂದರೆ ತುಂಬ ಕಷ್ಟ ಅನುಭವಿಸ್ಬೇಕಾಗುತ್ತೆ. ಸೊ ಹಾಗಾಗಿ ನೀವು ಮೆಂಟಲಿ ಒಂದು ಫಿಟ್ ಆಗಿ ಹೋಗಿ ಅಲ್ಲಿ ಅವ್ರ ಜೊತೆ ಕಾನ್ಫಿಡೆಂಟ್ ಆಗಿ ಮಾತಾಡಿ, ಸರ್ ಮಾಡ್ತೀನಿ, ಅಷ್ಟೊಂದು ಕಾನ್ಫಿಡೆಂಟ್ ಇದೆ, ಯಾರು ತಲೆ ಕೆಡ್ಸ್ಕೊಬೇಡಿ. ಫ್ರೆಂಡ್ಸ್ ಇರ್ತಾರೆ, ಸ್ನೇಹಿತರು ಇರ್ತಾರೆ, ಅಂತಿರ್ತಾರೆ, ಅಯ್ಯೋ ಎಷ್ಟೆಷ್ಟೋ ಚೆನ್ನಾಗಿರೋರು ಇರ್ತಾರೆ, ಎಷ್ಟೆಷ್ಟೋ ಹಂಗೆ ಹಿಂಗೆ ನಾವು ಕಪ್ಗಿದ್ದೀವಿ, ನಾವು ಕುಳ್ಗಿದ್ದೀವಿ, ಹಂಗೆ ಹಿಂಗೆಲ್ಲ ಮೆಂಟಲಿ ಅದು ಬರ್ತಾ ಇರುತ್ತೆ ಸೈಡಲ್ಲಿ. ಹಿಂಗೆ ಕೇಳ್ಕೊಂಡು ಹಿಂಗೆ ಬಿಟ್ಬಿಡಿ. ನಿಮ್ಮ ಒಂದು ಕಾನ್ಫಿಡೆಂಟ್ ನೀವೇನು ಅಂತ ನಿಮಗೆ ಮಾತ್ರ ಗೊತ್ತು. ಸೊ ಅದನ್ನು ತೋರಿಸಿ ಪ್ರೂವ್ ಮಾಡಿ ಅಂತ ಹೇಳ್ತಾ ಮೆಂಟಲಿ ಅವ್ರ ಜೊತೆ ಮಾತಾಡಿ. ನೀವು ಪ್ರೊಡಕ್ಷನ್ ಮ್ಯಾನೇಜರ್ ಇರ್ತಾರೆ, ಡೈರೆಕ್ಟರ್ ಇರ್ತಾರೆ, ಆ ಒಂದು ಪರ್ಫಾರ್ಮೆನ್ಸ್ನ ನೀಟಾಗಿ ಕೊಟ್ಟಾಗ ನೀವು ಮೆಂಟಲಿ ಫಿಟ್ ಇದ್ದಾಗ ನಾನು ಮಾಡಬಲ್ಲೆ, ಶೋರ್ ಸಿಕ್ಕೇ ಸಿಗುತ್ತೆ. ಸೊ ಹಾಗಾಗಿ ಮೆಂಟಲಿ ಫಿಟ್ ಇಟ್ಕೊಂಡು ಫಿಸಿಕಲಿ ಫಿಟ್ ಇಟ್ಕೊಂಡು ನೀವು ಹೋಗಿ ಆಡಿಷನ್ನ ಅಟೆಂಡ್ ಮಾಡಿ. ಥರ್ಡ್ ಪಾಯಿಂಟ್ ಬಂದುಬಿಟ್ಟು ನಾವು ಸೋಷಿಯಲಿ. ಆಗಲೇ ಹೇಳಿದೆ ನಿಮಗೆ, ತಲೆ ಕೆಡ್ಸ್ಕೋಬೇಡಿ. ಏರಿಯಾದವ್ರು ಅಂದ್ರೇನು, ಅಕ್ಕಪಕ್ಕದವ್ರು ಅಂದ್ರೇನು, ಫ್ರೆಂಡ್ಸ್ ಅಂದ್ರೇನು, ನಿಮ್ಮ ಒಂದು ಅಂದರೆ ಮಚಾ ಬಿಡು ಮಚಾ, ಹಂಗೆ ಅವ್ನು ಹಂಗೆ ಇವನು ಹಿಂಗೆ, ಅಯ್ಯೋ ಮಾಡೋಕ್ಕೆ ಬೇರೆ ಕೆಲಸ ಇಲ್ಲ, ಅದಂಗೆ ಇದಂಗೆ, ತಲೆನೇ ಕೆಡ್ಸ್ಕೊಬೇಡಿ. ನೀವೇನು ಅಂತ ನಿಮ್ಗೆ ಗೊತ್ತಿರುತ್ತೆ. ಸೊ ಪ್ರೂವ್ ಮಾಡಿ ಅದನ್ನು. ಜೊತೆಗೆ ಸೈಡ್ ಇನ್ಕಮ್ ಇಟ್ಕೊಳ್ಳಿ, ಸೈಡ್ ಯಾವುದಾದ್ರೂ ಸೈಡ್ ಇನ್ಕಮ್ ಇಟ್ಕೊಂಡ್ತಾನೆ ಇದು ಒಂದು ಪ್ರಯತ್ನ ಮಾಡಿ ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ ಸ್ನೇಹಿತರೆ. ಯಾರು ತಲೆ ಆಮೇಲೆ ಅದೇ ನಿಮ್ಗೆ ಗೊತ್ತಲ್ಲ, ಎಲ್ಲ ನಿಮ್ಮ ಹತ್ರ ನೀವು ಚೆನ್ನಾಗಿದ್ದಾಗ ಮಾತ್ರ ಎಲ್ಲರೂ ಬರ್ತಾರೆ. ಸೊ ಹಾಗಾಗಿ ನಾನು ಹೇಳಕ್ಕೆ ಇಷ್ಟಪಡೋದು ಇಷ್ಟೇ ಫ್ರೆಂಡ್ಸ್. ನೀವು ಏನು ಅಂದ್ಕೊಂಡಿರ್ತೀರ ಅದನ್ನು ನೀವು ಮಾಡಿ, ಸೋಷಿಯಲಿ ಯಾರು ತಲೆ ಕೆಡಿಸ್ಕೋಬೇಡಿ. ಓಕೆ, ಫಸ್ಟ್ ಅವ್ರು ಹೇಳ್ತಿರೋದು ನಿಜನ ತಪ್ಪ ಅದನ್ನು ಯೋಚನೆ, ನಿಮಗೆ ಟೈಮ್ ಇದ್ದರೆ ಅದನ್ನು ನೋಡಿ ಯೋಚನೆ ಮಾಡಿ. ಓಕೆ, ಅವ್ರು ಹೇಳ್ತಿರೋದು ಕರೆಕ್ಟ್ ಇದ್ದರೆ ನೀವೇನಾದರೂ ಮಾಡಿ ತೋರಿಸ್ಬೇಕು, ಪ್ರೂವ್ ಮಾಡಿ ತೋರಿಸ್ಬೇಕಲ್ವ, ಅವಾಗ ಅವ್ರು ಸುಮ್ಮನೆ ಆಗ್ತಾರೆ. ಇಲ್ಲಾಂದ್ರೆ ಕಣ್ಣು ಮುಚ್ಕೊಂಡು ಕಿವಿ ಬ್ಲಾಂಕ್ ಮಾಡ್ಕೊಂಡು ನಿಮ್ಮ ಕೆಲಸ ಆಯಿತು ನೀವಾಯಿತು ಅಂತ ಪ್ರಯತ್ನ ಮಾಡಿ ಸ್ನೇಹಿತರೆ, ಕೆಲಸ ಖಂಡಿತವಾಗ್ಲೂ ಆಗುತ್ತೆ. ಡನ್. ಆಮೇಲೆ ಸ್ಕೂಲ್ಗೆ ಸುಮಾರು ಇನ್ನೊಂದು ಹೇಳಬೇಕು ಅಂದರೆ ಸುಮಾರು ಕ್ವಶನಲ್ಲಿ ಇದು ಒಂದು, ನಾನು ಸ್ಕೂಲ್ಗೆ ಹೋಗ್ತಾ ಇದ್ದೀನಿ, ನಾನು ಆಡಿಷನ್ ಅಟೆಂಡ್ ಮಾಡ್ಬೋದಾ, ನಾನು ಕಾಲೇಜ್ಗೆ ಹೋಗ್ತಾ ಇದ್ದೀನಿ ಆಡಿಷನ್ ಅಟೆಂಡ್ ಮಾಡ್ಬೋದಾ ಅಂತ ಕೇಳಿದರೆ, ಸ್ಕೂಲ್ಗೆ ಹೋಗ್ತಿದ್ರೆ ಯಾರು ಹುಡುಗರು ಇರ್ಬೋದು ಹುಡುಗಿರು ಇರ್ಬೋದು, ಸ್ಕೂಲ್ ಬಾಯ್ ಸ್ಕೂಲ್ ಗರ್ಲ್ಸ್ ಅದನ್ನು ಕೇಳ್ತಾ ಇರ್ತೀರ. ಬರೀ ಹುಡುಗರಿಗೆ ಹೇಳ್ತೀರಿ ರೀ, ಬರೀ ಹುಡುಗಿರಿಗೆ ಹೇಳ್ತೀರಿ, ನೀವೆಲ್ಲಿ ಹುಡುಗರಿಗೆ ಹೇಳ್ತಿದ್ದೀರಾ? ಎಲ್ಲ ಹುಡುಗಿರಿಗೂ ಹೇಳ್ತಿಲ್ಲ ಹುಡುಗರಿಗೂ ಹೇಳ್ತಾಯಿಲ್ಲ, ಇಬ್ಬರಿಗೂ ಹೇಳ್ತಾ ಇದ್ದೀನಿ. ಅಲ್ಲಿ ಆಡಿಷನ್ ಅಟೆಂಡ್ ಮಾಡಬೇಕಾದ್ರೆ ಅದು ಏಜ್ ಲಿಮಿಟೆಡ್ ಇರುತ್ತೆ, ಅಲ್ಲಿ ನೋಡ್ಕೊಳ್ಳಿ ಆ ಏಜ್ ನಿಮಗೆ ಅಪ್ಲೈ ಆದರೆ ಅಲ್ಲಿ ಹೋಗಿ ಆ ಏಜಲ್ಲಿ ನೀವಿದ್ದೀರಾ ಹೋಗಿ ಆಡಿಷನ್ ಕೊಡಿ, ಪರ್ಫೆಕ್ಟಾಗಿ ಕೊಡಿ, ಚೆನ್ನಾಗಿ ಬಂದಿಲ್ವಾ ಮತ್ತೆ ಪ್ರಿಪೇರ್ ಆಗಿ ಬೆಸ್ಟ್ ಕೊಡಿ, ಸೊ ಆಡಿಷನ್ ಅಟೆಂಡ್ ಮಾಡಿ. ಕಾಲೇಜವರು ಅಷ್ಟೇ, ಸ್ಕೂಲವರು ಅಷ್ಟೇ. ಸ್ಕೂಲ್ ಮಕ್ಕಳು ಸಣ್ಣವಿದ್ದೀನ 5 ವರ್ಷ 7 ವರ್ಷ 8 ವರ್ಷ 15 ವರ್ಷ ನಾವು ಹೋಗ್ಬೋದಾ, ನಮ್ಗೆ ಸಿಗುತ್ತಾ? ಅಲ್ಲಿ ನೋಡಿ ಆಡಿಷನ್ ಅಟೆಂಡ್ ಆದಾಗ ಆಡಿಷನ್ ನಿಮ್ಗೆ ಏನು ಡಿಸ್ಟರ್ಬೆನ್ಸ್. ಓಕೆ, ಅಲ್ಲಿ ಹೋಗಿ ನೋಡಿದಾಗ ಆ ಒಂದು ಏನು ಒಂದು ಪೋಸ್ಟರ್ ಇರುತ್ತೆ, ಆ ಪೋಸ್ಟರಲ್ಲಿ ನಿಮ್ಮ ಒಂದು ಏಜ್ ಅಲ್ಲಿದ್ದರೆ ನೀವು ಪರ್ಫೆಕ್ಟಾಗಿ ಪರ್ಫಾರ್ಮೆನ್ಸ್ ಚೆನ್ನಾಗಿ ಕೊಡ್ತೀರಾ ಅಂತ ಒಂದು ನಿಮ್ಮಲ್ಲಿ ಧೈರ್ಯ ಇದ್ದರೆ, ನಿಮ್ಮಲ್ಲಿ ಒಂದು ಕಾನ್ಫಿಡೆಂಟ್ ಇದ್ದರೆ ಹೋಗಿ ಆಡಿಷನ್ ಕೊಡಿ, ಒಳ್ಳೆಯದಾಗಲಿ ಅಂತ ಹೇಳ್ತಾ ಇಲ್ಲಿಗೆ ಈ ಒಂದು ಟಾಪಿಕ್ನ ಫಿನಿಶ್ ಮಾಡೋಣ. ಈ ಒಂದು ಟಾಪಿಕ್, ಈ ಒಂದು ಮಾಹಿತಿ ನಿಮ್ಗಳಿಗೆ ಇಷ್ಟ ಆಗಿದೆ ಅಂತ ಅಂದ್ಕೋತೀನಿ. ಇಷ್ಟ ಆದರೆ ದಯವಿಟ್ಟು ಶೇರ್ ಮಾಡಿ, ಹಾಗೆ ನಿಮ್ಮ ಒಂದು ಕಮೆಂಟ್ನ ಮೂಲಕ ನಿಮ್ಮ ಒಂದು ಅನಿಸಿಕೆನ ಕಮೆಂಟ್ ಮಾಡೋದು ಮರಿಬೇಡಿ ಫ್ರೆಂಡ್ಸ್. ಮತ್ತೆ ಸಿಗೋಣ, ಸಿಗ್ತಾನೆ ಇರೋಣ ಅಂತ ಹೇಳ್ತಾ ಮತ್ತೆ ಸಿಗ್ತೀನಿ ಹೊಸ ಒಂದು ಟಾಪಿಕ್ನ ಜೊತೆ.